ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾವು ಇನ್ನೊಂದ್ ಮನೆ ತುಂಬಸಕ್ ಹೋಗ್ತಿದೀವಲ್ಲ, ಅದಕ್ಕೆ ನನಗೆ ಏನೇನ್ ಬೇಕು ನಾನು ತಗೊಂಡಿದ್ದೀನಿ. ನಿಂಗೇನ್ ಬೇಕು ಹೇಳು, ಅದನ್ನು ತಗೋತೀನಿ. ನಾವಿಬ್ರು ಇಲ್ಲ ಅಂದ್ರೆ ಈ ಮನೆ ನಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳತ್ತಲ್ವಾ? ನಾನು ಅಷ್ಟೇ ಈ ಮನೇನ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಅಷ್ಟೇ ಪುಟ್ಟ, ಈ ಮನೇನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಇವತ್ತು ನಾವ್ ಈ ಮನೇಲಿರೋದು ಕೊನೆ ರಾತ್ರಿ. ಹಂಗಿದ್ರೆ ನಾವ್ ಈ ಮನೆಯಲ್ಲಿ ಉಳ್ಕೊಳಲ್ವಾ ಸೀತಮ್ಮ? ಅವಾಗವಾಗ ನಾವ್ ಈ ಮನೆಗ್ ಬರ್ತೀವಿ, ಆದ್ರೆ ಉಳ್ಕೊಳ್ಳೋದಿಲ್ವೇನೋ ಪುಟ್ಟ. ನಾವ್ ಇವಾಗಿದ್ದೀವಲ್ಲ, ಆತರ ನಮಗ್ ಮುಂದೆ ಈ ಮನೆಗ್ ಬಂದಾಗ ಇರಕ್ ಆಗಲ್ಲ. ನಿನ್ ಬೆಳ್ಳಿನ ನಿನ್ ಬ್ಯಾಗಲ್ಲೇ ಇಟ್ಟಿದ್ದೀನಿ, ಹುಡ್ಕಕ್ ಹೋಗ್ಬೇಡ ಆಯ್ತಾ? ಈ ಸ್ಕೂಲ್ ನನ್ ತುಂಬಾ ಇಷ್ಟ, ಇದನ್ ತಗೊಂಡ್ ಹೋಗ್ಲಾ? ಸರಿ. ಮತ್ತೆ ನಾನ್ ನಿದ್ದೆ ಮಾಡ್ತೀನಿ ಅಲ್ವಾ? ಈ ದಿಂಬಿಲ್ದೆ ನನ್ ನಿದ್ದೆನೆ ಬರಲ್ಲ, ಇದನ್ನು ತಗೊಂಡು ಹೋಗ್ತೀನಿ. ಸರಿ ಆಯ್ತು. ಮತ್ತೆ ನನ್ಗೆ ರಾಮ ಸೀತಾ ಗೊಂಬೆ ಬೇಕು, ಡ್ರಾಯಿಂಗ್ ಬೇಕು, ಮತ್ತೆ ನನ್ ಫ್ರೆಂಡ್ ಕೊಟ್ಟಿದ್ದಾರಲ್ವಾ ಆಕಾಶ ಬುಟ್ಟಿ, ಅದು ಬೇಕು. ಆ ಬಾಕ್ಸ್ ಅಲ್ಲಿ ಎಷ್ಟು ಹಿಡ್ಸಿತ್ತೋ ಅಷ್ಟು ತಗೊಂಡು ಹೋಗೋಣ, ಮಿಕ್ಕಿದ್ದೆಲ್ಲ ಇಲ್ಲೇ ಇರ್ಲಿ ನಮ್ ನೆನ್ಪಿಗೆ ಅಂತ. ನಾವಿಲ್ಲಿಗೆ ವಾಪಸ್ ಬಂದಾಗ ಮನೆ ಖಾಲಿ ಖಾಲಿ ಇರ್ಬಾರ್ದಲ್ವಾ, ಅಕ್ ಚೆನ್ನಾಗಿರಲ್ಲ. ಸಿದ್ದವ್ವ ನನ್ಗೆ ಆಕಾಶ ಬುಟ್ಟಿ ಅಂತೂ ಬೇಕೇ ಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬಂದೆ, ಇದು ನಿನ್ ಫ್ರೆಂಡಾ? ಹ್ಮ್. ಈ ಡ್ರಾಯಿಂಗ್ ಅಲ್ಲಿ ನಾವಿಬ್ರೇ ಇದ್ವಲ್ವಾ, ಅದಕ್ಕೆ ನನ್ ಫ್ರೆಂಡ್ನ ಡ್ರಾ ಮಾಡ್ದೆ. ಚೆನ್ನಾಗಿದ್ಯಾ? ನಾ ಬರೀ ಡ್ರಾಯಿಂಗ್ ಅಲ್ಲಿ ಅಷ್ಟೇ ಅಲ್ಲ, ನಿನ್ ಲೈಫಲ್ಲೂ ನಿನ್ ಫ್ರೆಂಡ್ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾರೆ. ಸಿಹಿ, ಒಂದ್ ನಿಮಿಷ ಬಾರೆ ನಮ್ ಜೊತೆ. ನಾನು ಆಟ ಆಡಕ್ ಬರಲ್ಲ, ನಾನು ಬ್ಯಾಗ್ ಪ್ಯಾಕ್ ಮಾಡ್ಬೇಕು. ಸಿಹಿ ಪ್ಲೀಸ್ ಐದೈದು ನಿಮಿಷ ಬಾರೆ. ಸರಿ ಹೋಗ್ಬಿಟ್ಟು ಬಾ, ನಾನೇ ಪ್ಯಾಕ್ ಮಾಡಿರ್ತೀನಿ. ಜಿ ಫೈವ್ ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.